ಆಗುತ್ತೆ. ನೀವು ಈಗ ಭರತ ಏನೋ ಒಂದನ್ನು ಒಂದನ್ನು ವಿಧಿಸಿದ್ದ ಅಂತ ಇಟ್ಕೊಳ್ಳಿ, ಹೀಗೆ ಮಾಡಬೇಕು ಅಂತ. ಅದು ಪ್ರತಿಗಳಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಬಂತು. ಇವಾಗ ಭರತ ಎಲ್ಲಿದ್ದ ಅಂತ ನಾವಿನ್ನು ಸರಿಯಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಬಹುಶಃ ಉತ್ತರ ಭಾರತದಲ್ಲಿ ಇದ್ದಿರಬೇಕು. ಭರತನ ಒಂದು ನಾಟ್ಯಶಾಸ್ತ್ರಕ್ಕೆ ತುಂಬ ಒಳ್ಳೊಳ್ಳೆ ವ್ಯಾಖ್ಯಾನಗಳೆಲ್ಲ ಬಂದಿತ್ತು ಕಾಶ್ಮೀರದಿಂದ. ಹಾಗಾಗಿ ಅವನು ಕಾಶ್ಮೀರದಲ್ಲೇ ಇದ್ದಿರಬಹುದು ಅಂತ ಒಂದು. ಇವಾಗ ಇಟ್ಸ್ ಜಸ್ಟ್ ಲೈಕ್ ಹ್ಯೂಮನ್ ಜೆನೆಟಿಕ್ ವೇರಿಯೇಷನ್ ನೋಡಿದಾಗ, ವೈ ದೇ ಸೇ ಯುನೋ ಯುನೋ ದ ಹೋಮೋಸಾಪಿಯನ್ಸ್ ಕೇಮ್ ಫ್ರಮ್ ಆಫ್ರಿಕಾ, ಬಿಕಾಸ್ ಆಫ್ರಿಕಾದಲ್ಲಿರುವಷ್ಟು ಜೆನೆಟಿಕ್ ವೇರಿಯೇಷನ್ ಇನ್ನೆಲ್ಲೂ ಇಲ್ಲ. ಅಲ್ಲಿ ತುಂಬ ವೇರಿಯೇಷನ್ ಇದೆ, ಬಟ್ ಬೇರೆ ಬೇರೆ ಕಡೆ ಹೋದರೆ ಯು ಕ್ಯಾನ್ ಟ್ರೇಸ್ ದೆಮ್ ಟು ಒನ್ ಆರ್ ಟೂ ಆರ್ ವೆರಿ ಫ್ಯೂ ಯುನೋ ಲೀನಿಯೇಜಸ್ ಆಫ್ ಮೈಟೊಕಾಂಡ್ರಿಯಾ. ಆದರೆ ಆಫ್ರಿಕಾದಲ್ಲಿ ತುಂಬ ಇದೆ. ಹಾಗಾಗಿ ಆಫ್ರಿಕಾದಲ್ಲೇ ಇದು ಹೋಮೋಸಾಪಿಯನ್ಸ್ ಬಂದಿದ್ದು ಅಂತ ಹೇಳ್ತೀವಲ್ವ. ಅದೇ ರೀತಿ ನಾಟ್ಯಶಾಸ್ತ್ರ ಬೇರೆ ಬೇರೆ ಕಡೆ ಎಲ್ಲ ಕಡೆ ಇದೆ. ಈಗ ನೀವು ಅದಕ್ಕೆ ಪ್ರತಿಗಳನ್ನು ನೋಡಿದ್ರೆ ದಕ್ಷಿಣದಲ್ಲಿ ಕೇರಳದಿಂದ ಹಿಡಿದು ಉತ್ತರದಲ್ಲಿ ಕಾಶ್ಮೀರ, ಇನ್ನು ಟಿಬೆಟ್ಟು, ಆಮೇಲೆ ಬಂಗಾಳ, ಎಲ್ಲ ಕಡೆಯಲ್ಲೂ ಸಿಕ್ಕಿದೆ. ಆದರೆ ಅತಿ ಹೆಚ್ಚು ವ್ಯಾಖ್ಯಾನಗಳು ಮೊದಲು ವ್ಯಾಖ್ಯಾನಗಳು ಕಾಶ್ಮೀರದಿಂದ ಬಂದಿರೋದ್ರಿಂದ, ಅಂದರೆ ನಮಗೆ ಸಿಕ್ಕಿರೋದು ಇರೋ ಆ ಕಾರಣದಿಂದ ನಾಟ್ಯಶಾಸ್ತ್ರ ಬಹುಶಃ ಆ ಒಂದು ಕಾಶ್ಮೀರದಿಂದ ಕೆಳಗೆ ಪಂಜಾಬ್ ಅಲ್ಲೆಲ್ಲೋ ಒಂದು ಮಾಡಿದಿರೋ ಚಾನ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಈ ಭರತ ಅನ್ನೋ ನಾವು ಭರತ ಮುನಿ ಅಂತ ಇದ್ರಲ್ಲಿ ನಾವು ಹೇಳ್ತಾ ಇದ್ರುವೆ. ನೀವು ಅದನ್ನು ಓದಿದ್ರೆ ಈ ಮೊದಲ ನಾಲ್ಕು ಚಾಪ್ಟ್ರಲ್ಲಿ ಇರೋದಕ್ಕೂ ಆಮೇಲೆ ಇರೋದಕ್ಕೂ ಒಂದು ದೇರ್ ಇಸ್ ಒನ್ ಡಿಸ್ಕನೆಕ್ಟ್. ಏನಂದ್ರೆ ಆರನೇ ಚಾಪ್ಟರಿಂದ ಒಂದು ಒಂದು ಅಧ್ಯಾಯದಿಂದ ರಸ, ಆಮೇಲೆ ಅಭಿನಯ, ಅಂದರೆ ಎಲ್ಲ ಪೂರ್ತಿ ಟೋಟಲಿ ಟೆಕ್ನಿಕಲ್ ಇಂಟು ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್. ಫಸ್ಟ್ ಡ್ಯಾನ್ಸ್ ಬರುತ್ತೆ, ಆಮೇಲೆ ಒಂದು ಐ ಥಿಂಕ್ 16-18 ಅಧ್ಯಾಯ ಆದಮೇಲೆ ಸಂಗೀತ ಶುರು ಆಗುತ್ತೆ. ಆಮೇಲೆ ದಶರೂಪಕ ಅಂತ ಬೇರೆ ಬೇರೆ ಹೇಗೆ ನಾಟಕಗಳು ಯಾವ ಥರ ಇದೆ ಅದು ಬರುತ್ತೆ. ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದರೆ ಈ ಮೊದಲು ಒಂದು ಈ 1, 2, 3 ನಾಲ್ಕನೇ ಚಾಪ್ಟರ್ ಬೇಡ, ನಾಲ್ಕನೇ ಚಾಪ್ಟರ್ ಕರ್ಣಗಳಲ್ಲಿ ಹೇಳುತ್ತೆ, ಅದು ಇಟ್ಸ್ ವೆರಿ ಟೆಕ್ನಿಕಲ್. ಆಮೇಲೆ 1, 2, 3 ನೀವು ಅಧ್ಯಾಯ ಓದಿದ್ರೆ ಅಲ್ಲಿ ದೇರ್ ಇಸ್ ಆ್ಯಕ್ಚುಲಿ ಎ ಪ್ರೋಗ್ರೆಷನ್ ಫ್ರಮ್ 3rd to 5th ಇಮಿಡಿಯೇಟ್ ಕರೆಕ್ಟಾಗಿ ನೋಡಬೇಕು ಅಂತ ಹೇಳಿದ್ರೆ 4th chapter ಯಾರೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಮೊದಲನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಏನು ಹೇಳ್ತಾರೆ ನಾವು ನೋಡ್ಬೋದು. ಮೊದಲನೇ ಅಧ್ಯಾಯಕ್ಕೆ ಇವಾಗ ಬ್ರಹ್ಮನ ಹತ್ರ ಹೋಗ್ತಾರೆ, ನಮಗೆ ಒಂದು ಬೇಕು ಈ ಥರ ಒಂದು ನಮಗೆ ನಾಟ್ಯ ಕೊಡಿಸು ಅಂತ ಹೇಳ್ತಾರೆ. ಬ್ರಹ್ಮ ಅದನ್ನು ಇದು ಮಾಡ್ತಾನೆ. ಆವಾಗ ಅದನ್ನ ದೇವತೆಗಳಿಗೆ ಕೈಲಿ ಅವ್ರನ್ನ ಆಕ್ಟ್ ಮಾಡಿಸು ಅಂತ ಹೇಳಿದಾಗ ಬ್ರಹ್ಮ ಹೇಳ್ಬಿಡ್ತಾನೆ, ದೇವತೆಗಳೆಲ್ಲ ತುಂಬ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ, ಯಾರು ಸರಿಯಾಗಿಲ್ಲ. ಬ್ರಹ್ಮ ಅಥವಾ ಇಂದ್ರ ಇರ್ಬೋದು, ಇಂದ್ರ ಹೇಳ್ಬಿಟ್ಟು ಯಾರು ಸರಿಯಾಗಿ ಇದನ್ನ ಮಾಡೋರಿಲ್ಲ, ಇದನ್ನ ಮಾಡೋದಕ್ಕೆ ಮುನಿಗಳೇ ತಕ್ಕವರು ಅಂದ್ರೆ ಏನು ಇದು. ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾನೆ, ಇದಕ್ಕೆ ಏನೇನ್ ಬೇಕು ಅನ್ನೋದಕ್ಕೆ ಹಾರ್ಡ್ ವರ್ಕ್ ಬೇಕು, ಇದು ಮನುಷ್ಯರ ಹತ್ರ ಮುನಿಗಳ ಹತ್ರ ಇದೆ ಅಂತ ಹೇಳ್ತಾನೆ. ಬೇಸಿಕಲಿ ಮುನಿಗಳು ಅಂದ್ರೆ ಆಕ್ಟರ್ಗಳನ್ನೇ ಒಂದು ಮುನಿಗಳು ಅಂತ ತಗೋಬಹುದು ನೀವು. ಇದಕ್ಕೆ ಅದಕ್ಕೊಂದು ಆ ಪದ್ಯ ನೋಡ್ಬೇಕು, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ದೇವತೆಗಳಲ್ಲಿ ಸಂಸ್ಕೃತ ಪದ್ಯನೇ ಓದ್ತೀನಿ ಒಂದು ನಿಮಿಷ ಆದ್ಮೇಲೆ. ಆದರೆ ಮುಖ್ಯವಾಗಿ ಕುಶಲ ದೇವತೆಗಳಲ್ಲಿ ಕುಶಲರಾದವರನ್ನು, ಜಾಣರನ್ನು, ಚಾಣಾಕ್ಷರನ್ನು, ಪರಿಶ್ರಮ ವಹಿಸಬಲ್ಲವರನ್ನು ಆರಿಸಿ ಅವರಿಂದ ಪ್ರಯೋಗಿಸಬೇಕು ಅಂತ ಬ್ರಹ್ಮ ಹೇಳ್ತಾನೆ. ಅಂದರೆ ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಅನ್ ಆಕ್ಟರ್ ಆರ್ ಡ್ಯಾನ್ಸರ್ ಆರ್ ಪರ್ಫಾರ್ಮರ್. ಮುಖ್ಯವಾಗಿ ಅದು ನಾಟ್ಯಶಾಸ್ತ್ರ ಹೇಳ್ತಾ ಇರೋದು ಅದನ್ನು, ಅದನ್ನೊಂದು ಅದಕ್ಕೊಂದು ಕಥೆಯ ಒಂದು ಆವರಣ, ಕಥೆಯ ವೈಲ್ ಇದೆ ಅದರ ಮೇಲೆ ಸುತ್ತ. ಆದರೆ ಏನು ನಿಜವಾಗ್ಲು ಹೇಳ್ತಾ ಇದೆ ಅಂದರೆ ಓಕೆ ನೀನೊಂದು ಒಳ್ಳೆ ಆ್ಯಕ್ಟರ್ ಆಗಬೇಕಾದ್ರೆ ನಿಮಗೆ ಎಲ್ಲ ಬೇಕಪ್ಪ, ನಿಮಗೆ ಒಂದು ಇಮಿಡಿಯೇಟಾಗಿ ನೋಡಿದ ತಕ್ಷಣ ಕ್ಯಾಚ್ ಮಾಡುವಂಥ ಬುದ್ಧಿ ಬೇಕು. ಅದು ತುಂಬ ಯಾಕೆ ಅಂದರೆ ಒಂದು ಮಾಡ್ತಾ ಇದ್ದಾಗ ಏನೋ ಹೆಚ್ಚು ಕಮ್ಮಿ ಆಯಿತು, ಅಲ್ಲೇ ತಕ್ಷಣ ಫಿಕ್ಸ್ ಮಾಡ್ಕೊಳ್ಳುವಂಥ ಬುದ್ಧಿ ಬೇಕು. ಸೊ ಅದಕ್ಕೆ ಚಾಣಾಕ್ಷ ಆಗಿರಬೇಕು, ಆಯಿತಾ. ಆಮೇಲೆ ಇಟ್ಸ್ ನಾಟ್ ಈಸಿ, ತುಂಬ ಮತ್ತೆ ಮತ್ತೆ ಮಾಡಿದ್ನೇ ಮಾಡಬೇಕು ಅದನ್ನು ಮಾಡಿ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದು ಮೆಂಟಾಲಿಟಿ ಇರಬೇಕು. ಇದನ್ನೆಲ್ಲ ಒಂಥರ ಅಡಗಿಸಿ ಈ ಕಥೆಯೊಳಗೆ ಹೇಳಿದ್ದಾನೆ. ಅಂದರೆ ಏನನ್ಸುತ್ತೆ ಅಂದರೆ ಬಹುಶಃ ಈ ಮೊದಲನೇ ಟೆಕ್ಸ್ಟು ಪ್ಯೂರ್ ಶಾಸ್ತ್ರವಾಗಿತ್ತು 6th chapter ಮುಂದಕ್ಕೆ.
ಆರನೇ ಚಾಪ್ಟರ್ ಇಂದ 35 ಅಧ್ಯಾಯ ತನಕ ಒಂದು ಇದ್ದಿರಬಹುದು. ಆಮೇಲೆ ಬಹುಶಃ ಒಂದು ಭರತನ ಅದನ್ನು ಬರೆದವ್ರನ್ನ ನಾವು ಭರತ ಅಂತ ಇಟ್ಕೋಣ. ಭರತನ ಶಿಷ್ಯನೋ ಅಥವಾ ಮಕ್ಕಳೋ ಯಾರಾದರೂ ಮಾಡಿರ್ಬೋದು. ಇದರಲ್ಲಿ ಏನಂತ ಹೇಳುತ್ತೆ, ಭರತನಿಗೆ ಭರತ